ಹಾಯ್ ಎಲ್ರಿಗೂ ನಮಸ್ಕಾರ ಶುಭೋದಯ ಇವತ್ತು ಶುಕ್ರವಾರ ಬೆಳಗ್ಗೆ ಆರೂವರೆ ನಾನು ಈಗ ವ್ಲಾಗ್ನ ಶುರು ಮಾಡತ್ತೇನೆ ಎದ ತಕ್ಷಣ ಒಂಚೂರು ಹೊರಗಡೆ ನೋಡ್ತಿರ್ತೇನೆ ನಾನು ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ನಮ್ಮ ಸಿಟಿಯೊಳಗೆ ಹೆಚ್ಚಾಗಿ ಪಕ್ಷಿಗಳಾಗಲಿ ಈ ಒಂದು ನೇಚರ್ ಸಿಗೋದೆ ಕಮ್ಮಿ ಹಾಗೆ ಒಂದು ರೌಂಡ್ ಹೊರಗಡೆ ಬಂದು ನೋಡಿ ಆದಮೇಲೆ ಈಗ ಹೆಲ್ದಿಯಾಗಿರುವಂಥ ಡಿಟಾಕ್ಸಿನ್ ಜ್ಯೂಸ್ ಮಾಡ್ಕೊಳತ್ತೇನೆ ಇದಕ್ಕೆ ನಾನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟು ಸ್ವಲ್ಪ ಕ್ಯಾರೆಟ್ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆಂದಾಗೆ ರುಬ್ಕೊಂಡು ನೋಡಿರಿ ಈ ಥರ ಆಗೈತೆ ಜ್ಯೂಸು ಈಗ ಅದಾದಮೇಲೆ ಅರ್ಧ ಹೋಳಷ್ಟು ನಿಂಬೆ ರಸ ಸೇರಿಸ್ಕೊಳತ್ತೀನಿ ಇದು ಕೂಡ ನಿಮ್ಮ ಸ್ಕಿನ್ಗಾಗಲಿ ವೆಯ್ಟ್ ಲಾಸ್ಗಾಗಲಿ ಲೆಮನ್ನು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಫೈನಲಿ ಡಿಟಾಕ್ಸ್ ಜ್ಯೂಸ್ ರೆಡಿ ಆಯ್ತು ನೋಡಿರಿ ಅದಾದಮೇಲೆ ಹಿಂದಿನ ಒಳಗೆ ನಾನು ತೋರಿಸಿದ್ನಿ ಶೇಂಗಾ ಎಲ್ಲ ಒನ್ಗೆ ಹಾಕಿ ರೆಡಿ ಇಡತ್ತಿದ್ನಿ ಸೊ ನೆನ್ನೆ ನಮ್ಮ ಮನೆಯವರು ಅದನ್ನು ಮಿಲ್ಗೆ ಹೋಗಿ ಎಣ್ಣೆ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬಂದರು ಇಪ್ಪತ್ತೈದು ಕೆ ಜಿಯಷ್ಟು ಶೇಂಗಾಕ ಹದಿಮೂರು ಲೀಟ್ರಷ್ಟು ಎಣ್ಣೆ ಬರ್ತೈತೆ ಅಷ್ಟೇ ರೀ ಅದಾದಮೇಲೆ ನಾನೀಗ ಫ್ರೈಡ್ ರೈಸ್ ಮಾಡತ್ತೇನಿ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಮನೆಯಾಗೆ ನಾಷ್ಟಕ್ಕೆ ಎಲ್ಲಕ್ಕೂ ಆಗ್ತದೆ ಅಂಥೇಳಿ ಅದಾದಮೇಲೆ ನೋಡಿರಿ ಈಗ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸಿದಾದ್ಮೇಲೆ ಒಂದು ದೊಡ್ಡ ಸೈಜಷ್ಟು ಉಳ್ಳಾಗಡ್ಡಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡೇನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಹಸಿ ವಾಸನೆ ಹೋಗೋವರೆಗೂ ಉಳ್ಳಾಗಡ್ಡಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ರೀ ಅದಾದಮೇಲೆ ಕ್ಯಾಬೇಜನ್ನ ಸೇರಿಸ್ಕೊಳತ್ತೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕ್ಯಾಬೇಜು ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಬೀನ್ಸ್ ಇದನ್ನೆಲ್ಲನೂ ನಾನು ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಲೈಟಾಗಿ ನಾನು ಫ್ರೈ ಮಾಡ್ಕೊಳತ್ತೇನೆ ಫುಲ್ ಎಲ್ಲ ವೆಜಿಟೇಬಲ್ಸು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟ ಈಗ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಬಿಸಿದು ಅದನ್ನು ನಾನು ಈಗ ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ ಅನ್ನ ಉದ್ರುದ್ರ ಇದ್ರನ ಫ್ರೈಡ್ ರೈಸ್ ಚಲೋ ರೀ ಮತ್ತು ಬಿಸಿ ಬಿಸಿ ಭಾಳ ಇದ್ದಾಗ ನೀವು ಸೇರಿಸ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಗಂಟು ಗಂಟು ಅನಿಸ್ತತಿ ಉದುರು ಉದ್ರಾಗಿರ್ಬೇಕು ಅದಾದಮೇಲೆ ಚಿಂಗ್ಸ್ ಫ್ರೈಡ್ ರೈಸ್ ಪೌಡ್ರ್ ಸೇರಿಸ್ಕೊಳತ್ತಿನಿ ಈಗ ಒಂದು ಒಳ್ಳೆ ಮಿಕ್ಸ್ ರೀ ನಾನು ವೀಕ್ಲಿ ಒನ್ ಟೈಮ್ ಅಂತೂ ಮಳೆ ಮಾಡಿರ್ತೇನೆ ಬೇಗನೂ ಆಗ್ತೈತಿ ಇದು ಬ್ರೇಕ್ಫಾಸ್ಟು ಜೊತೆಗೆ ಟೇಸ್ಟು ಇರ್ತೈತಿ ಎಲ್ಲರೂ ಇಷ್ಟಪಡ್ತಾರೆ ಮನೆಗೆ ಹಾಗಾಗಿ ವೀಕ್ಲಿ ಒನ್ ಟೈಮ್ ಇದನ್ನು ಮಾಡಿರ್ತೀನಿ ಡೈಲಿ ಏನು ಮಾಡ್ಬೇಕನ್ನೋ ಒಂದು ದೊಡ್ಡ ತಲೆನೋವು ಬರ್ತಿರ್ತೈತಿ ಅದ ತಕ್ಷಣ ಮಕ್ಕಳು ಸ್ಕೂಲ್ಗೆ ಆದರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಬಟ್ ಮಕ್ಕಳಿಗೆ ಸ್ಕೂಲ್ಗೆ ಅಂದರೆ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ಹಾಗಾಗಿ ತಲೆ ಕೆಡಿಸ್ಕೊಂಡು ಮಾಡಬೇಕಾಗ್ತೈತಿ ಈಗ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಆದಂಗೆ ನೋಡಿರಿ ಲಾಸ್ಟ್ ಬ್ಲಾಗ್ ಒಳಗೆ ನಂಗೆ ಹೇಳಿದ್ರು ನೀವು ಫ್ರೈಡ್ ರೈಸ್ ಹೆಂಗೆ ಮಾಡ್ತೀರಿ ಶೇರ್ ಮಾಡ್ಕೊರಿ ಅಂತ ಸೊ ನೋಡಿರಿ ಈ ರೀತಿ ಫ್ರೈಡ್ ರೈಸ್ ಮಾಡ್ತೇನೆ ಅದಾದಮೇಲೆ ಇದು ನೆನ್ನೆದು ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತಗೊಂಡಿದ್ದೆ ಮೀಶೋ ಒಳಗೆ ನಾನು ಒಂದು ಕುರ್ತಾ ಬುಕ್ ಮಾಡಿದ್ದೀನಿ ಸೊ ಜಸ್ಟ್ ಬಂದಿತ್ತು ಅದು ನೆನ್ನೆ ಆವಾಗಲೇ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ ಇದ್ರ ಪ್ರೈಸ್ ಫೋರ್ ಫಾರ್ಟಿ ಟು ರೀಸೆಂಟಾಗಿ ಅಂತೂ ನಾನು ಹೆಚ್ಚು ಡ್ರೆಸ್ ತೊಗೊಂಡೇ ಇಲ್ಲ ಸೊ ಹಾಗಾಗಿ ಒಂದೊಂದೇ ಒಂದೊಂದೇ ಡ್ರೆಸ್ ತೊಗೊಂಡು ಕಲೆಕ್ಟ್ ಮಾಡಿಟ್ಕೊಳತ್ತಿದ್ನಿ ನೋಡಿರಿ ಥರ ಐತಿ ಹೆಚ್ಚಾಗಿ ನನ್ನ ಹತ್ರ ಪಿಂಕ್ ಕಲರ್ ಅಂತೂ ಭಾಳ ಅದಾವು ನನ್ನ ಫೇವ್ರೇಟ್ ಪಿಂಕ್ ಕಲರು ಎಷ್ಟೇ ಇದ್ರೂ ನಾನು ಮತ್ತೆ ನೋಡಿದಾಗ ಪಿಂಕನ್ನೇ ಇಷ್ಟಪಟ್ಟು ತೊಗೊಂಡಿರ್ತೇನೆ ಹಂಗೆ ಶುಕ್ರವಾರ ಬೆಳಗ್ಗೆ ಅಂದಮೇಲೆ ನನಗೆ ಪೂಜಾ ಮೇನ್ ಇರ್ತೈತಿ ಫುಲ್ ಗಡಿಬಿಡಿ ಅಂತ ಹೇಳ್ಬೋದು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ನಂಗೆ ಭಾಳ ಅಂದ್ರೆ ಭಾಳ ಕೆಲಸ ಇರ್ತಾವೆ ಸೊ ಎಲ್ಲ ಪೂಜಾ ಸಾಮಗ್ರಿನೂ ತೊಳೆದಿಟ್ಕೊಂಡೇನಿ ಹಿಂದಿನ ದಿವಸನೂ ಕೆಲವೊಬ್ರು ತೊಳೆದಿಟ್ಕೋತಾರು ಬಟ್ ನನಗೆ ಒಮ್ಮೊಮ್ಮೆ ಆಗ್ತತಿ ಒಮ್ಮೊಮ್ಮೆ ಆಗೋದಿಲ್ಲ ಸೊ ಇವತ್ತು ಬೆಳಗ್ಗೆನ ಎಲ್ಲ ಫ್ರೆಶ್ ಆಗಿಲ್ಲ ಪೂಜಾ ಸಾಮಗ್ರಿನ ತೊಳೆದ್ನಿ ಹಂಗ ಕೆಲವೊಬ್ಬರು ಸಾಂಬ್ರಾಣಿ ಹಾಕ್ತಾರೆ ಅಷ್ಟು ಇಡ್ಲಿ ಎಲ್ಲ ಇರೋದಿಲ್ಲ ಸಿಟಿ ಒಳಗೆ ಸೊ ಹಾಗಾಗಿ ನಾನು ಕಬ್ಬು ಧೂಪ ಹಚ್ತೇನೆ ನೋಡಿರಿ ಒಂಥರ ಕಪ್ ಧೂಪ ಹಚ್ಚೋದು ಒಂದ ಸಾಂಬ್ರಾಣಿ ಹಚ್ಚೋದು ಒಂದು ಹಂಗೆ ಅನಿಸ್ತೈತಿ ಒಂಥರ ಮನೆಗೆ ಮನ್ಸಿಗೆ ಖುಷಿ ಅನಿಸುತ್ತೆ ಅಂತ ಹೇಳ್ಬೋದು ರೀ ಮತ್ತೆ ಕೆಲವೊಬ್ರು ಹೇಳ್ತಾರೆ ದೀಪ ಒಂದು ಗಂಟೆ ಅಥವಾ ಎರಡು ಗಂಟೆ ಉರಿದ್ರೆ ಸಾಕು ಹೆಚ್ಚು ಉರಿಬಾರ್ದು ಅಂತಾರೋ ಕೆಲವೊಬ್ರು ಮನೆಯೊಳಗೆ ದೀಪ ಉರಿದಷ್ಟು ಚಲೋ ಅಂತಾರೆ ಸೊ ಅದೊಂದು ಡೌಟ್ ಐತಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ಸ್ ಬಾಕ್ಸ್ ಒಳಗೆ ತೊಗೋ ತಿಳಿಸ್ರಿ ನನಗೆ ಅದಾದ್ಮೇಲೆ ನಾನು ನಾಳೆ ಪಡ್ ಮಾಡ್ಬೇಕು ಅಂದ್ಕೊಂಡೇನೆ ಪಡ್ಡಿಗೆ ನಾನು ಮೂರು ಗ್ಲಾಸ್ ಅಷ್ಟು ಅಕ್ಕಿ ಸೇರಿಸ್ಕೊಂಡೇನಿ ನೀವು ಯಾವುದಾದ್ರೂ ಅಕ್ಕಿನ ಸೇರಿಸ್ಕೊಬೋದು ಕ್ಲೀನ್ ಮಾಡ್ಕೊಂಡಿರೋಂಥ ಮೂರು ಗ್ಲಾಸ್ ಅಕ್ಕಿ ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಸೇರಿಸ್ಕೊಳತ್ತೇನೆ ಯಾವ ಗ್ಲಾಸ್ ಒಳಗೆ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆನಲ್ಲ ಅದೇ ಗ್ಲಾಸ್ ಅಳತೆ ಒಳಗೆ ಒಂದು ಗ್ಲಾಸು ಉದ್ದಿನಬೇಳೆ ಅದಾದಮೇಲೆ ಕಾಲು ಗ್ಲಾಸ್ ಅಷ್ಟು ಕಡಲೆಬೇಳೆ ಒಂದು ಗ್ಲಾಸು ಅವಲಕ್ಕಿ ಒಂದು ಚಮಚ ಮೆಂತ್ಯ ಸೇರಿಸ್ಕೊಳತ್ತೇನೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಂದು ಮೂರಿಂದ ನಾಲ್ಕು ಸಾರಿ ಚೆಂದಾಗಿ ತೊಳೆದು ಒಂದು ಆರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗೆ ರೀ ಅದಾದಮೇಲೆ ಚೆಂದಗೆ ನುಣ್ಣಗೆ ರುಬ್ಬಿ ಹುಳಿ ಬರೋ ಥರ ಹಿಟ್ಟನ್ನು ಒಂದು ಕಡೆ ಇಟ್ಬಿಟ್ರೆ ಪರ್ಫೆಕ್ಟಾಗಿ ಪಡ್ಡು ಬರ್ತಾವು ಅದಾದಮೇಲೆ ಶುಕ್ರವಾರ ಅಂದಮೇಲೆ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಾನು ನೈವೇದ್ಯಕ್ಕೆ ಇದನ್ನ ಮಾಡತ್ತೇನೆ ಶಿರಾ ಅಂದ್ರೆ ಕೇಸರಿ ಭಾತು ನಾನು ಪ್ರತಿ ಶುಕ್ರವಾರ ಲಕ್ಷ್ಮಿಗೆ ಏನಾದರೂ ಒಂದು ಸ್ವೀಟ್ ಮಾಡಿರ್ತೇನೆ ಆಗಿ ಒಂದೊಂದು ಸಾರಿ ಸಿರಾ ಒಂದೊಂದು ಸಾರಿ ಕಡಲೆ ಬೇಳೆ ಪಾಯಸ ಹೆಸರು ಬೇಳೆ ಪಾಯಸ ಏನೋ ಒಂದು ಸ್ಪೆಷಲಾಗಿ ಮಾಡಿರ್ತೇನೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಶಿರ ಮಾಡತ್ತಿದ್ನಿ ಎಲ್ಲರೂ ಭಾಳ ದಿವ್ಸ ಆಗಿತ್ತು ನಾವು ಸ್ವೀಟ್ ತಿಂದ ಹೆಚ್ಚಾಗಿ ನಾನು ಸ್ವೀಟ್ ಮಾಡೋದೇ ಇಲ್ಲ ಮನೆಯಾಗ ನಾವೆಲ್ಲ ಸ್ವೀಟ್ ತಿನ್ನೋದು ಕಮ್ಮಿ ವಾರಕ್ಕೆ ಒಂದು ದಿವಸ ಮಾಡಿರ್ತೇನೆ ಇರ್ಲಿಕ್ಕೆ ಅದು ಮಾಡೋಂಗಿಲ್ಲ ಹೆಚ್ಚಾಗಿ ಯಾರು ಅಷ್ಟೇನು ಸ್ವೀಟ್ ಅಂತೇನು ಕೇಳೋದು ಇಲ್ಲ ಮಾಡೋ ಅಂತೇಳಿ ಯಾರು ಇಷ್ಟವೂ ಪಡೋಂಗಿಲ್ಲ ಇದು ಹೆಂಗೂ ನಾನು ಪೂಜೆ ಮಾಡ್ತಿರ್ತೇನಲ್ಲ ಅದು ನೆಪದೊಳಗೆ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಸ್ವೀಟ್ ತಿಂದಿರ್ತೇವೆ ನಾವು ಹಂಗೆ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ರೆಡಿ ಆಗತ್ತೈತಿ ಡೈಲಿ ಅಂತೂ ನಮ್ಗೆ ಚಪಾತಿ ಬೇಕೇ ಬೇಕು ಯಾಕಂದ್ರೆ ಅನ್ನ ಅಷ್ಟು ತಿಂದ್ರಂತೂ ಹೊಟ್ಟೆ ತುಂಬ್ದಂಗೆ ಅನ್ಸಂಗಿಲ್ಲ ವೀಕ್ಲಿ ಒನ್ ಟೈಮ್ ನಾನು ರಾಗಿ ಮುದ್ದೆ ಮಾಡಿರ್ತೇನೆ ಡಿಫ್ರೆಂಟಾಗಿ ಏನಾದರೂ ಇರಲಿ ಅಂತೇಳಿ ಬರೀ ಚಪಾತಿ ರೊಟ್ಟಿ ತಿಂದ್ರೂ ಬೇಜಾರಾಗಿಬಿಡ್ತೈತಿ ಬರೀ ಅನ್ನ ಸಾರು ಕೊಡೋಕೋದ್ರೂ ಯಾರೂ ತಿನ್ನೋದಿಲ್ಲ ಎಲ್ಲ ಇಷ್ಟಪಡೋಂಗಿಲ್ಲ ಸೊ ಚಪಾತಿ ರೊಟ್ಟಿ ಬದಲು ಒಂದೊಂದು ಸರಿ ನಾನು ರಾಗಿ ಮುದ್ದೆ ಮಾಡಿರ್ತೇನೆ ಈಗ ಸಿರಾ ಎಲ್ಲ ಮಾಡಿದಾದಮೇಲೆ ನಾನು ನೆಕ್ಸ್ಟು ಚಪಾತಿ ಮಾಡತ್ತಿದ್ನಿ ನಂಗೆ ತಲೆ ಬಾಚ್ಕೊಳಕು ಟೈಮ್ ಇರಲಿಲ್ಲ ನೋಡಿರಿ ಅಷ್ಟು ಬ್ಯುಸಿ ಇದ್ದಿ ಸೊ ಹಾಗೆ ನಾನು ಅದನ್ನು ವೀಡಿಯೋ ಕ್ಲಿಪ್ ತೊಗೊಂಡೇನೆ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡಬೇಕಾದ್ರೆ ಮೇನ್ ಏನಂದ್ರೆ ನಾನು ಏನೇ ಕೆಲಸ ಇದ್ದರೂ ಬಿಟ್ಟು ಶುಕ್ರವಾರ ಮಾತ್ರ ಪೂಜೆ ನೀಟಾಗಿ ಮಾಡ್ತೇನೆ ಯಾಕಂದರೆ ಅದೊಂದು ನಮ್ಗೆ ರೂಢಿ ಆಗಿಬಿಟ್ಟೈತಿ ಏನಾದರೂ ಹೆಚ್ಚು ಕಮ್ಮಿ ಬಿಟ್ರೂ ನನಗೆ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಒಂದೊಂದು ಸಾರಿ ಎಲ್ಲೋ ಹೊರಗಡೆ ಹೋಗೋದಿರ್ತೈತಿ ಏನೋ ಆಗಿ ನಾನು ಡೀಪಾಗಿ ಪೂಜೆ ಮಾಡಿರಂಗಿಲ್ಲ ಎಲ್ಲ ಪೂಜೆ ಸಾಮಗ್ರಿ ಎಲ್ಲ ತೆಗೆದು ತೊಳ್ದು ಆ ಥರ ಪೂಜೆ ಮಾಡಿದ್ರೆ ಬರೀ ಹೂ ಏರಿಸ್ಬಿಟ್ರೆ ಈ ವಾರ ಮಿಸ್ ಆಯ್ತಲ್ಲ ಅನ್ನೋ ಥರ ಅನಿಸುತ್ತೆ ಫೀಲಿಂಗ್ ಅನಿಸುತ್ತೆ ಸೊ ಕಂಪಲ್ಸರಿ ನಾನು ಚೆಂದಾಗೆ ಶು ಶುಕ್ರವಾರ ಮಾತ್ರ ಪೂಜೆ ಮಾಡ್ತೇನೆ ಡೈಲಿನೂ ಮಾಡೋರು ಅದವರು ಬಟ್ ನಂಗೆ ಅಷ್ಟೆಲ್ಲ ಟೈಮ್ ಸಿಗೋಂಗಿಲ್ಲ ಶುಕ್ರವಾರ ಮಾತ್ರ ಫುಲ್ ಫ್ರೀ ಮಾಡಿಕೊಂಡು ಈ ಥರ ನಾನು ಡೀಪಾಗಿ ಪೂಜೆ ಮಾಡಿರ್ತೇನೆ ಹಂಗೆ ಕೆಲವೊಬ್ರು ಲಾಸ್ಟ್ ವ್ಲಾಗ್ ಒಳಗೆ ನಿಮ್ಮ ಫುಲ್ ಡೇ ರುಟೀನ್ನ ಶೇರ್ ಮಾಡ್ಕೋರಿ ಅಂತ ಕಮೆಂಟ್ ಮಾಡಿದ್ರು ಖಂಡಿತ ಮಾಡ್ಕೊತೀನಿ ಮುಂದೆ ಕೆಲವೊಂದು ವ್ಲಾಗ್ ಒಳಗೆ ಫುಲ್ ಡೇ ನಾನು ನಿಮ್ಮ ಜೊತೆ ನನ್ನ ರುಟೀನ ಶೇರ್ ಮಾಡ್ಕೋತೇನೆ ಹೆಂಗಿರ್ತತೆ ಅಂತೇಳಿ ಹಂಗೆ ಕೆಲವೊಬ್ಬರು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೀರಾ ನೀವು ಎಷ್ಟಾಯಿತು ಏನು ಅಂತ ಕೇಳತ್ತಿದ್ರು ಲಾಸ್ಟ್ ನಾನು ಮಾರ್ಚ್ ಒಳಗೆ ಮಾಡಿಸಿದ್ನಿ ಫುಲ್ ಕರ್ಲಿ ಹೇರ್ಸ್ ನಂದು ಮಾಡಿಸಿದ್ನಿ ಬಟ್ ಅಂದ್ರೆ ಹೇರ್ ಫಾಲ್ ಆಗಕ್ಕೆ ಶುರು ಆಯಿತು ಸಿಕ್ಕಾಪಟ್ಟೆ ಹೇರ್ ಫಾಲು ಅದನ್ನು ಟ್ರೀಟ್ಮೆಂಟ್ ತೊಗೊಂಡೆ ನಾನು ಸಲುವಾಗಿ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಅದೇ ಶ್ಯಾಂಪು ಹಾಕ್ಕೊಂಡು ಅದು ಶ್ಯಾಂಪು ಎಲ್ಲ ಖಾಲಿಯವರೆಗೂ ಆಗೋವರೆಗೂ ಮೇಂಟೈನ್ ಮಾಡ್ಕೊಂಡು ಬಟ್ ಶ್ಯಾಂಪು ಖಾಲಿ ಎಲ್ಲ ಆದಮೇಲೆ ನಾನು ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದು ಬಿಟ್ಬಿಟ್ನಿ ಯಾಕಂದರೆ ನನಗೆ ಅದೇನೋ ಆಗಿ ಬರಲಿಲ್ಲ ನನಗೆ ಫುಲ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಯಿತು ಮ್ಯಾಟ್ರಿಕ್ಸ್ ಮಾಡಿಸ್ಕೊಂಡಿದ್ನಿ ಬಟ್ ಇನ್ನೂ ಅವು ನಾನು ಬೇರೆ ಶ್ಯಾಂಪು ಯೂಸ್ ಮಾಡೋಕ್ಕತ್ರೂ ಹೇರ್ ಮಾತ್ರ ಏನು ನಾನು ಸ್ಮೂತ್ನಿಂಗ್ ಮಾಡಿಸ್ಕೊಂಡಿದ್ನಿ ಅವು ಹಂಗೆ ಅದಾವು ಎಕ್ಸ್ಟ್ರಾ ಏನು ಹೇರ್ ಗ್ರೋತ್ ಆಗತ್ತವಲ್ಲ ಅವು ಸ್ವಲ್ಪ ಕರ್ಲಿ ಕರ್ಲಿಯಾಗಿ ಬರತ್ತವು ಇನ್ನಂತೂ ಮಾಡಿಸ್ಕೊಳ ಮಾಡಿಸ್ಕೊಳ್ಬಾರ್ದು ಅಂದ್ಕೊಂಡೇನಿ ನನಗೆ ನನ್ನ ಹೇರ್ಸ್ಗೆ ಯಾಕೋ ಸೂಟ್ ಆಗಲಿಲ್ಲ ಭಾಳ ಅಂದ್ರೆ ಭಾಳ ಹೇರ್ ಫಾಲ್ ಅದು ಸೊ ಒಂದೊಂದು ಸಾರಿ ಭಯನೇ ಆಗೋದು ನನಗೆ ಎಷ್ಟು ಹೇರ್ ಫಾಲ್ ಆಗತ್ತವಪ್ಪ ಏನಾಗ್ತೈತೇನೋ ಅನ್ನೋ ಥರ ಆಗತ್ತಿತ್ತು ಈಗ ನೋಡ್ರಿ ಮಧ್ಯಾಹ್ನ ಒಂದು ಗಂಟೆ ಆಗೈತಿ ಇನ್ನು ಊಟ ಮಾಡಬೇಕು ಇವತ್ತಿನ ಫ್ರೈಡೇ ರುಟೀನ್ ಹಿಂಗಿತ್ತು ನೋಡ್ರಿ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ನಿಮಗೆ ಏನೇ ಡೌಟ್ಸ್ ಇದ್ರು ಏನೇ ಕೇಳಬೇಕು ಕ್ವಶನ್ಸ್ ಅಂತ ಅನ್ಕೊಂಡಿದ್ರು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಆನ್ಸರ್ ಕೊಡ್ತೇನೆ ನಿಮ್ಮೆಲ್ಲರೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡತ್ತೇನಿ ಮತ್ತೆ ಸಿಗೋಣ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು